Yes, good morning. Last class ನಾವು ಏನು ಅಂದ್ರೆ ಜೀನ್ ಅಂಡ್ ಜೀನ್ ಸ್ಟ್ರಕ್ಚರ್ ಅದರ ಬಗ್ಗೆ ನೋಡಿದ್ವಿ. ನಿಮಗೆ ಗೊತ್ತಿದ್ದಂಗೆ ಜೀನ್ ದೇರ್ ವಿಲ್ ಬಿ ಡಿಫರೆನ್ಸ್ ಇನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್. ಬಿಫೋರ್ ಗೋಯಿಂಗ್ ಟು ದಟ್, ಜೀನ್ ಇಸ್ ಅ ಫಂಕ್ಷನ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಓಕೆ, ಪ್ರೊಕ್ಯಾರಿಯೋಟಿಕ್ ಜೀನ್ಸ್ ದೇರ್ ಹ್ಯಾವಿಂಗ್ ಕಂಟಿನ್ಯೂಸ್ ಓವರ್ ಎಫ್ ಇಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇಟ್ ಪ್ರೊಡ್ಯೂಸಸ್ ಪಾಲಿಸಿಸ್ಟಾಲಿಕ್ ಎಂಆರ್ಎನ್ಎ, ಅಂದ್ರೆ ಒನ್ ಜೀನ್ ಪ್ರೊಡ್ಯೂಸ್ ಆರ್ ಕೋಡ್ ಫಾರ್ ಮೆನಿ ಪ್ರೋಟೀನ್ಸ್. ಓಕೆ, ಅಥವಾ ಒನ್ ಜೀನ್ ಪ್ರೊಡ್ಯೂಸ್ ಎಂಆರ್ಎನ್ಎ ದೆನ್ ಕೋಡ್ ಫಾರ್ ಮೆನಿ ಪ್ರೋಟೀನ್ಸ್. ಬಟ್ ಅದೇ ಯೂಕ್ಯಾರಿಯೋಟಿಕ್ ಒಳಗೆ ಹೋದ್ರೆ ಮೋನೋಸಿಸ್ಟಾನಿಕ್ ಅಂತ ಹೇಳ್ತೀವಿ. ಒನ್ ಜೀನ್ ದಟ್ ಪ್ರೊಡ್ಯೂಸ್ ಓನ್ಲಿ ಎಂಆರ್ಎನ್ಎ ದಟ್ ಕೋಡ್ ಫಾರ್ ಓನ್ಲಿ ಒನ್ ಪಾಲಿಪೆಪ್ಟೈಡ್. ಓಕೆ, ನೆಕ್ಸ್ಟ್ ಪ್ರೊಕ್ಯಾರಿಯೋಟ್ಸ್ ದೇ ಆರ್ ನಾನ್ ಸ್ಪ್ಲಿಟ್ ಜೀನ್ಸ್, ಅಂದ್ರೆ ದೇ ಆರ್ ಹ್ಯಾವಿಂಗ್ ಕಂಟಿನ್ಯೂಸ್ ಓಪನ್ ರೀಡಿಂಗ್ ಫ್ರೇಮ್. ಜೀನ್ ಇಂದ ಏನ್ ಕಾಪಿ ಆಗಿರುತ್ತೆ ಎಂಆರ್ಎನ್ಎ, ಅದು ಕಂಪ್ಲೀಟ್ ಆಗಿ ಪ್ರೋಟೀನ್ ಸಿಂಥಸಿಸ್ ಗೆ ಕೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಸ್ಪ್ಲಿಟ್ಸ್ ಬೋತ್ ಎಕ್ಸಾನ್ ಅಂಡ್ ಇಂಟ್ರಾನ್, ಅಂದ್ರೆ ಕೋಡಿಂಗ್ ರೀಜನ್ಸ್ ಎಕ್ಸಾನ್ ಮತ್ತೆ ನಾನ್ ಕೋಡಿಂಗ್ ರೀಜನ್ಸ್ ಇಂಟ್ರಾನ್ ಇರುತ್ತೆ. ದೇ ಆರ್ ಗೋಯಿಂಗ್ ಟು ಸ್ಪ್ಲೈಸ್ ಡ್ಯೂರಿಂಗ್ ಆರ್ಎನ್ಎ ಮ್ಯಾಚುರೇಷನ್. ಹೌದಾ, ಎಸ್, ಇವನ್ನೆಲ್ಲ ನಾವೇನಪ್ಪ ಅಂದ್ರೆ ಲಾಸ್ಟ್ ಕ್ಲಾಸ್ ಡಿಸ್ಕಶನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಪ್ರೋಸೆಸ್ ದಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಒಳಗೆ 5 ಮಾರ್ಕ್ಸ್ ಕೇಳಿದ್ದಾರೆ. ಬಹಳ ಈಸಿ ಇದೆ, ಆರಾಮಾಗಿ ಎಲ್ಲರೂ ಬರೆಯಬಹುದು. ಯಾಕಂದ್ರೆ ಇಲ್ಲಿ ಮೂರು ಕೀವರ್ಡ್ ಇದೆ, ಇನಿಶಿಯೇಷನ್, ಇಲಾಂಗೇಷನ್ ಅಂಡ್ ಟರ್ಮಿನೇಷನ್. ಅವ್ ಮೂರು ಕೀವರ್ಡ್ ಒಂದೊಂದು ಲೈನ್ ಎಕ್ಸ್ಪ್ಲನೇಷನ್ ಬಳಿದ್ಬಿಟ್ರೆ ಅಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ 5 ಮಾರ್ಕ್ ಈಸಿಯಾಗಿ ಬಂದ್ಬಿಡುತ್ತೆ. ಇನಿಶಿಯೇಷನ್, ಇಲಾಂಗೇಷನ್ ಅಂಡ್ ಟರ್ಮಿನೇಷನ್ ಅಂತ ಹೇಳಿ. ಓಕೆ, ಈಗ ಆಕ್ಚುಯಲ್ ನಾವೇನಪ್ಪ ಅಂತಂದ್ರೆ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಎಸ್, ಎಕ್ಸಾಮ್ ನೊಳಗೆ ನಾವು ಇದನ್ನ ಏನಪ್ಪ ಅಂದ್ರೆ 5 ಮಾರ್ಕ್ ಕ್ವಶನ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಡೈಗ್ರಾಮ್ಸ್ ಇದೆ, ಆ ಡೈಗ್ರಾಮ್ ಮೇಲೆ ನೀವು ಆರಾಮಾಗಿ ಬರೀಬಹುದು. ಓಕೆ, ಇಲ್ಲಿ ಎರಡು ಪಾಯಿಂಟ್ ಅನ್ನ ನೀವು ಫಸ್ಟ್ ಗೆ ಬರ್ಕೋಬೇಕು. ಏನು ಟ್ರಾನ್ಸ್ಕ್ರಿಪ್ಷನ್ ಅಂತಂದ್ರೆ, ವೆರಿ ಸಿಂಪಲ್, ಬಯೋಸಿಂಥಸಿಸ್ ಆಫ್ ಎಂ ಆರ್ ಎನ್ ಎ ಆನ್ ಒನ್ ಸ್ಟ್ರಾಂಡ್ ಆಫ್ ಡಿಎನ್ಎ ಇಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಇದೊಂದು ಲೈನ್ ಬರೆಯಲೇಬೇಕು, ಯಾಕಂದ್ರೆ ವಾಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್, ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೇಳಿರ್ತಾರೆ. ಇನ್ನ ನೆಕ್ಸ್ಟ್ ಇಲ್ಲಿ ಒಂದು ಸಿಂಪಲ್ ಆಗಿ ಏನಪ್ಪ ಅಂದ್ರೆ ರಿಕ್ವೈರ್ಮೆಂಟ್ಸ್ ಬರೀಬೇಕು. ಡಿಎನ್ಎ ರೆಪ್ಲಿಕೇಶನ್ ಹೆಂಗ್ ಬರ್ದಿದ್ರೆ ಅದೇ ತರ ಇಲ್ಲಿ. ಓಕೆ, ಒಂದು ಮೇನ್ ಏನಪ್ಪ ಅಂತಂದ್ರೆ ಆರ್ಎನ್ಎ ಪಾಲಿಮರೈಸ್, ಡಿಎನ್ಎ ಡಿಪೆಂಡೆಂಟ್ ಆರ್ಎನ್ಎ ಪಾಲಿಮರೈಸ್, ಇದನ್ನ ಮೆನ್ಷನ್ ಮಾಡಬೇಕು. ಪ್ಲಸ್ ಅದರ ಜೊತೆಗೆ ಅಲ್ಲೂ ಹಂಗೆ ಏನಪ್ಪ ಅಂತಂದ್ರೆ ಗೈರೇಸ್ ಅಥವಾ ಹೆಲಿಕೇಸ್ ಅಥವಾ ಅನ್ವೈಂಡಿಂಗ್ ಪ್ರೋಟೀನ್. ಓಕೆ, ಎಸ್, ಹೆಲಿಕೇಸ್ ಆರ್ ಗೈರೇಸ್, ನಿಮ್ಗೆ ಎಎಸ್ಸಿ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎನ್ಝೈಮ್ಸ್ ಅಂತ. ಓಕೆ, ಇಲ್ಲಿ ಟೋಪೋಐಸೋಮರೇಸ್ ಅವಶ್ಯಕತೆ ಇಲ್ಲ. ಇಲ್ಲಿ ಯಾಕೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಡಿಎನ್ಎ ಹೆಲಿಕ್ಸ್ ಓಪನ್ ಆಗಲ್ಲ ಇಲ್ಲಿ, ಓನ್ಲಿ ಪಾರ್ಟ್ ಆಫ್ ದ ಡಿಎನ್ಎ ದಟ್ ಇಸ್ ಗೋಯಿಂಗ್ ಟು ಓಪನ್, ಅಂದ್ರೆ ಯಾವ್ದು ಕಾಪಿ ಆಗ್ಬೇಕಂತ ಇರುತ್ತೆ ಅದು ಮಾತ್ರ ಇಲ್ಲಿ ಓಪನ್ ಆಗುತ್ತೆ. ಹಿಂಗಾಗಿ ಈ ಹೆಲಿಕೇಸ್ ಒಂದೇ ಎನ್ಝೈಮ್ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಲ್ 4 ಟೈಪ್ಸ್ ಆಫ್ ರೈಬೋನ್ಯೂಕ್ಲಿಯೋಟೈಡ್ಸ್ ಬೇಕು. ಓಕೆ, ಆಲ್ 4 ಟೈಪ್ಸ್ ಆಫ್ ರೈಬೋನ್ಯೂಕ್ಲಿಯೋಟೈಡ್ಸ್ ನಿಮ್ಗೆ ಗೊತ್ತಿದೆ ಒಂದು. ಓಕೆ, ಎಸ್, ಎಡಿನೋಸಿನ್ ಟ್ರೈಫಾಸ್ಪೇಟ್ ಎಟಿಪಿ, ಗೋನೋಸಿನ್ ಟ್ರೈಫಾಸ್ಪೇಟ್ ಜಿಟಿಪಿ, ಸೈಟೋಸಿನ್ ಟ್ರೈಫಾಸ್ಪೇಟ್ ಅಥವಾ ಟ್ರೈಫಾಸ್ಪೇಟ್ ಬರೆದಿಲ್ಲ ಅಂದ್ರೆ ನೀವು ಎಎಂಪಿ ಅಂತಾರೆ ಬರೀಬೇಕಷ್ಟೇ, ಜಿಎಂಪಿ ಸಿಟಿಎಂಪಿ. ಓಕೆ, ಮೋನೋಫಾಸ್ಪೇಟ್ ಅಂತ ಹೇಳ್ತೀವಿ, ಅದು ಯೂಸ್ ಆಗೋದು ಯಾವಾಗಲೂ ಟ್ರೈಫಾಸ್ಪೇಟ್ ಒಳಗೆ. ಇನ್ನೊಂದು ಇಲ್ಲಿ ಥೈಮಿನ್ ಬರಲ್ಲ, ಯುರಿಡಿನ್ ಮೋನೋಫಾಸ್ಪೇಟ್, ಈ ನ್ಯೂಕ್ಲಿಯೋಟೈಡ್ಸ್ ಎಟ್ಸೆಟ್ರಾ ಪ್ಲಸ್ ಅಂಡ್ ಅಯಾನ್ಸ್, ಇನ್ಆರ್ಗ್ಯಾನಿಕ್ ಅಯಾನ್ಸ್. ಓಕೆ, ಎಸ್,
ಇವು ಬರ್ಕೊಂಡ್ರಿ ಅಂದ್ರೆ ಪ್ರೊಸೆಸ್ ಬರೀಲಿಕ್ಕೆ ಈಸಿ ಆಗುತ್ತೆ. ಓಕೆ, ವೆರಿ ಸಿಂಪಲ್ ಸಿಂಪಲ್ ಬಯೋಸಿಂಥಸಿಸ್ ಆಫ್ ಎಂ ಆರ್ ಎನ್ ಎ ಆನ್ ಆನ್ ಒನ್ ಸ್ಟ್ರಾಂಡ್ ಆಫ್ ಡಿಎನ್ಎ ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ರಿಕ್ವೈರ್ಮೆಂಟ್ ಆರ್ ಎನ್ ಎ ಪಾಲಿಮರೈಸ್, ಇದು ಡಿಎನ್ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೈಸ್. ಡಿಎನ್ಎ ಇಂದ ಡಿಎನ್ಎ ರೆಪ್ಲಿಕೇಶನ್ ಆಗಬೇಕಾದ್ರೆ ಡಿಎನ್ಎ ಪಾಲಿಮರೈಸ್ ಅಂತ ಹೇಳ್ತೀವಿ. ಡಿಎನ್ಎ ಇಂದ ಆರ್ ಎನ್ ಎ ಕಾಪಿ ಆಗಬೇಕಾದ್ರೆ ಆರ್ ಎನ್ ಎ ಪಾಲಿಮರೈಸ್. ಇನ್ನು ಹೆಲಿಕೇಸ್ ಮತ್ತೆ ಗೈರೇಸ್ ಎನ್ಸೈಮ್ ಸೇಮ್, ಆಲ್ ಟೈಪ್ಸ್ ಆಫ್ ರೈಬೋ ನ್ಯೂಕ್ಲಿಯೋಟೈಡ್ಸ್. ನೆಕ್ಸ್ಟ್ ಎ ಎಂ ಪಿ, ಜಿ ಎಂ ಪಿ, ಸಿ ಎಂ ಪಿ, ಯು ಎಂ ಪಿ. ಓಕೆ, ಆಕ್ಚುಲ್ ದೇ ಯೂಸ್ಡ್ ಇನ್ ಟ್ರೈ ಫಾಸ್ಪೇಟ್ಸ್. ಸ್ವಲ್ಪ ಅದು ನೆನ್ಪಿಟ್ಕೊಳ್ರಿ, ಟ್ರೈ ಫಾಸ್ಪೇಟ್ ಫಾರ್ಮ್ ಒಳಗೆ ಯೂಸ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಯೂಸ್ ಟ್ರೈ ಫಾಸ್ಪೇಟ್ ಫಾರ್ಮ್ಸ್. ನೆಕ್ಸ್ಟ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, ಅದು ಕಂಟಿನ್ಯೂಸ್ ಇರುತ್ತೆ. ಅದನ್ನ ನಾವೇನಪ್ಪ ಅಂದ್ರೆ ಮೂರು ಸ್ಟೆಪ್ ಒಳಗೆ ಡಿವೈಡ್ ಮಾಡ್ತೀವಿ. ಓಕೆ, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಕ್ರಿಪ್ಷನ್ ಈಸ್ ಡಿವೈಡೆಡ್ ಇನ್ ತ್ರೀ ಮೇನ್ ಸ್ಟೆಪ್ಸ್. ಓಕೆ, ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಈಸ್ ಡಿವೈಡೆಡ್ ಇನ್ ತ್ರೀ ಮೇನ್ ಸ್ಟೆಪ್ಸ್. ಒಂದು ಇನಿಶಿಯೇಷನ್, ಓಕೆ ಎಸ್, ಸೆಕೆಂಡ್ ಒನ್ ಇಲಾಂಗೇಷನ್, ಥರ್ಡ್ ಇಂಪ ಅಂತಂದ್ರೆ ಟರ್ಮಿನೇಷನ್. ಇಷ್ಟು ನೀವು ಕೀವರ್ಡ್ ಅಷ್ಟೇ ಬರ್ದಿದ್ರು ನಿಮ್ಗೇನಪ್ಪ ಅಂದ್ರೆ ಯು ವಿಲ್ ಗೆಟ್ ಒನ್ ಅಂಡ್ ಹಾಫ್ ಮಾರ್ಕ್ಸ್. ಐದು ಮಾರ್ಕ್ಸ್ ಒಳಗೆ ಒಂದೂವರೆ ಮಾರ್ಕ್ಸ್ ಈ ಮೂರು ವರ್ಡ್ ಗೆ ನಿಮ್ಗೇನಪ್ಪ ಅಂದ್ರೆ ಕೊಡ್ತಾರೆ. ಓಕೆ ಎಸ್, ವೆರಿ ಸಿಂಪಲ್. ಇನಿಶಿಯೇಷನ್ ಅಂದ್ರೆ ಏನು ಇಲ್ಲ, ಆರ್ ಎನ್ ಎ ಪಾಲಿಮರೈಸ್ ಹೋಗಿ ಪ್ರಮೋಟರ್ ರೀಜನ್ ಅನ್ನ ಬೈಂಡ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಒಳಗೆ ಏನಿರುತ್ತೆ, ಪ್ರಮೋಟರ್, ಸ್ಟ್ರಕ್ಚರಲ್ ಜೀನ್ ಅಂಡ್ ಟರ್ಮಿನೇಟರ್. ಈಗ ಆರ್ ಎನ್ ಎ ಪಾಲಿಮರೈಸ್ ಈ ಎನ್ಸೈಮ್ ಹೋಗಿ ಯಾವ್ದನ್ನ ಬೈಂಡ್ ಆಗುತ್ತೆ, ಆರ್ ಎನ್ ಎ ಪಾಲಿಮರೈಸ್ ಹೋಗಿ ಪ್ರಮೋಟರ್ ರೀಜನ್ ಅನ್ನ ಬೈಂಡ್ ಆಗುತ್ತೆ. ಓಕೆ ಎಸ್, ಈ ತರ ಡಿಎನ್ಎ ಎಲಿಕ್ಸರ್ ನಾವು ತೋರಿಸ್ತೀವಿ. ಓಕೆ ಎಸ್, ಥಿಂಕ್ ದಟ್ ಪ್ರಮೋಟರ್ ರೀಜನ್ ಇಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಭಾಗಕ್ಕೆ, ಓಕೆ ಎಸ್, ಆರ್ ಎನ್ ಎ ಪಾಲಿಮರೈಸ್, ಓಕೆ ಎಸ್, ಈ ಭಾಗಕ್ಕೆ ಆರ್ ಎನ್ ಎ ಪಾಲಿಮರೈಸ್ ಹೋಗಿ ಬೈಂಡ್ ಆಗುತ್ತೆ. ಓಕೆ, ಅಲ್ಲಿ ಒಂದು ಏನಪ್ಪ ಅಂದ್ರೆ ಸಿಗ್ಮಾ ಫ್ಯಾಕ್ಟರ್ ಇರುತ್ತೆ, ಅದು ಅದಕ್ಕೆ ಬೈಂಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಎಸ್, ದಿಸ್ ಸಿಗ್ಮಾ ಫ್ಯಾಕ್ಟರ್ ಹೆಲ್ಪ್ಸ್ ಟು ಬೈಂಡ್ ಆರ್ ಎನ್ ಎ ಪಾಲಿಮರೈಸ್. ಓಕೆ, ಈಗ ಇಲ್ಲಿ ಒಂದು ನಾವು ನೋಟ್ ಮಾಡಬೇಕಾಗಿದೆ ಏನಪ್ಪ ಅಂತಂದ್ರೆ ದಿಸ್ ಕೆಮಿಕಲ್ ಪೊಲಾರಿಟಿ ಇಸ್ 3-2 5-5-2 3-. ಇದು ಡಿಎನ್ಎ ಹೆಲಿಕ್ಸ್. ಓಕೆ, ದಿಸ್ ಇಸ್ ಕಂಪ್ಲೀಟ್ ಡಿಎನ್ಎ ಹೆಲಿಕ್ಸ್. ಈಗ ಇಲ್ಲಿ ಬೈಂಡ್ ಆಗೋದು ಆರ್ ಎನ್ ಎ ಪಾಲಿಮರೈಸ್ ವಿತ್ ಹೆಲ್ಪ್ ಆಫ್ ಸಿಗ್ಮಾ ಫ್ಯಾಕ್ಟರ್. ಓಕೆ, ದಿಸ್ ಈಸ್ ಆರ್ ಎನ್ ಎ ಪಾಲಿಮರೈಸ್ ಎನ್ಸೈಮ್. ಓಕೆ ಎಸ್, ಆರ್ ಎನ್ ಎ ಪಾಲಿಮರೈಸ್ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಪ್ರಮೋಟರ್ ರೀಜನ್. ಓಕೆ, ವೇರ್ ಇಟ್ ಈಸ್ ಗೋಯಿಂಗ್ ಟು ಬೈಂಡ್, ನಮ್ಗೆ ಆಲ್ರೆಡಿ ಗೊತ್ತಿದೆ ಈ ಪ್ರಮೋಟರ್ ರೀಜನ್ ಒಳಗೆ ಯಾವ ಸೀಕ್ವೆನ್ಸ್ ಇರುತ್ತೆ ಅಂತ ಹೇಳಿದೀವಿ ನಾವು. ಓಕೆ, ಯಾವ ಸೀಕ್ವೆನ್ಸ್ ಇರುತ್ತೆ ಅಂತ ಹೇಳಿದೀವಿ, ಪ್ರಮೋಟರ್ ರೀಜನ್ ಇಲ್ಲಿ ಏನಪ್ಪ ಅಂದ್ರೆ ದೇರ್ ಹ್ಯಾವಿಂಗ್ ಸೀಕ್ವೆನ್ಸ್ ಟಿಎ ಟಿಎ ಟಾಟಾ ಸೀಕ್ವೆನ್ಸ್ ಇರುತ್ತೆ. ಓಕೆ, ಆ ಪ್ರಮೋಟರ್ ರೀಜನ್ ಒಳಗೆ ಆ ಟಾಟಾ ಸೀಕ್ವೆನ್ಸ್ ಇರೋ ಜಾಗಕ್ಕೆ ಹೋಗಿ ಬೈಂಡ್ ಆಗುತ್ತೆ. ಓಕೆ, ಆರ್ ಎನ್ ಎ ಪಾಲಿಮರೈಸ್ ಬೈಂಡ್ಸ್ ಅ ಸ್ಪೆಸಿಫಿಕ್ ಸೈಟ್ ಆಫ್ ಡಿಎನ್ಎ ಕಾಲ್ಡ್ ಪ್ರಮೋಟರ್ ಹ್ಯಾವಿಂಗ್ ಸೀಕ್ವೆನ್ಸ್ ಟಾಟಾ. ಓಕೆ, ಇನಿಶಿಯೇಷನ್ ಒಳಗೆ ಆರ್ ಎನ್ ಎ ಪಾಲಿಮರೈಸ್ ಬೈಂಡ್ಸ್ ಟು
okay, this RNA polymerase binds to specific site on DNA, binds to specific site on DNA called promoter having sequence TATA. Okay, yes, idane naavu enpa andre Prignobox anta nu helta idivi. Please remember whatever the process we are describing, that is in bacteria or prokaryotes, process of transcription, whatever we are describing here, prokaryotes or bacteria. Okay, yes, process of transcription that we are describing here, that is prokaryotes or bacteria only healthy. In a second point in our promoter of the DNA recognized by initiation factor sigma. Promoter in DNA helix or promoter irutte. Promoter of the DNA is recognized by initiation andre RNA polymerase ge promoter region recognize aaglikke sigma factor help aagutte. Recognized by initiation factor or sigma factor. Okay, yes, ee sigma factor athwa initiation factor adakke help aagutte anta helthivi. Next, avaga R region inda enagutte antandre DNA helix that is going to open partially from that region, helicase unwinds the DNA helix. Okay, yes, unwind the DNA helix, that is partially our region in the helicase enzyme in madutendre partially DNA helix ana unwind madutte. Okay, so in the next nave en helthivi elongation andre allinda enagutte antandre RNA polymerase complementary base pairs ana add madlikke start madutte.